ಇರಬಹುದು ನಿನ್ನಲ್ಲಿ, ಅಥವಾ ಯಾವುದೋ ಬೇನೆ ಬೇಸರ ಇರಬಹುದು. ಅದನ್ನು ಕಾಣಿಸುವುದಕ್ಕೊಂದು ಈ ಪಟ್ಟದಲ್ಲಿ ಕುಳಿತ ಹೊತ್ತಲ್ಲುವಲ್ಲ ಸಮಯ. ನೋಡು ನೋಡುತ್ತಿದ್ದಂತೆ ನಿನ್ನನ್ನು ಈಕ್ಷಿಸುವುದಕ್ಕೆ ಬೇಕಾಗಿ ಬಂದೆ ಅಂತಾದರೆ, ಪೀಠದಿಂದ ಏಳುವ ರಭಸದಲ್ಲಿ ಪೀಠ ಸಮೇತ ಪಾದ ಮೂಲದ ಬಳಿಗೆ ಬಂದೆ, ಬಿದ್ದೆ, ನಿನ್ನನ್ನು ಕರವಿಡಿದು ಎಬ್ಬಿಸಬೇಕು ಅನ್ನುವ ಮಟ್ಟಕ್ಕೆ ನಾನು ಏ ನೋಡಿದಾಗ ಕುಪಿತ ಮನಸ್ಕನಾಗಿ ನಿನ್ನದ್ದಾದಂತಹ ಯಾವ ಪಠ್ಯವಸ್ತ್ರ ಉಂಟು ಅದನ್ನು ಮುಖಕ್ಕೆ ಹಾಕಿಕೊಂಡೆ. ನಿನ್ನ ಬಾಳ ಬಟ್ಟೆಯ ಬಗ್ಗೆ ಅಪಾರ ಅಭಿಮಾನ ಹೊಂದಿದವರು ನಾವು. ಚಲದಂಕ ಚಕ್ರೇಶ್ವರನಾಗಿರುವಂತಹ ನೀನಿಂದು ಕುಪಿತ ಮನಸ್ಕನಾಗುವ ಯಾವ ಸ್ಥಿತಿಯನ್ನು ನಾವು ಹುಟ್ಟು ಹಾಕಲಿಲ್ಲ ಎನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ಮುನಿಸು ಎನ್ನುವುದು ನಿನಗೆ ತರವೇ? ಮುನಿಸು ತರವೇ? ತರವಲ್ಲವಲ್ಲ. ಈ ಮುನಿಸು ಎನ್ನುವುದು ಯಾರ ಮುಂದೆ ಅಂತ ಉಂಟು? ನನಗೆ ಕುರುಕುಲ ಎನ್ನುವುದು ನೆಮ್ಮದಿಯಿಂದ ಉಳಿಯಬೇಕು, ಕುರುಕುಲದ ವೈಭವ ಮೇಳೈಸಬೇಕು ಎನ್ನುವಂತಹ ಅಪೇಕ್ಷೆ ಉಂಟು. ಹಾಗಾಗಿಯೇ ನಿನ್ನ ಬಳಿಗೆ ಬಂದವ ನಾನು. ಈ ಸಂದರ್ಭದಲ್ಲಿ ನೀನು ನಿಂತ ನಿಲುವು ಮಾತ್ರವಲ್ಲ, ಏರಿದ ಪೀಠದ ಸ್ಥಿತಿಯನ್ನು ಈಕ್ಷಿಸಿದಾಗ ಅಭಿಮಾನ ಉಂಟಾಗಿತ್ತು. ಕ್ಷಣಾರ್ಥದಲ್ಲಿ ಎಲ್ಲವೂ ಬದಲಾಯಿತು. ನೀನು ತಲೆ ತಗ್ಗಿಸಿ ನನ್ನ ಮುಂಭಾಗದಲ್ಲಿ ಕೂತಿದ್ದಿ. ಪಟ್ಟವೇರಿದ ನೀನು, ಪಟ್ಟಮಲ್ಲನಾಗಿ ವಿರಾಜಮಾನನಾಗಬೇಕಾದ ನೀನು ಈ ಸ್ಥಿತಿಯನ್ನು ಕಾಣಿಸುವುದೇ ಇದೊಬ್ಬ ಚಕ್ರವರ್ತಿಗೆ ಭೂಷಣವೇ? ಏ ಅಲ್ಲ, ತಲೆ ತಗ್ಗಿಸುವುದಾದರೂ ಯಾರು? ಕೆಲವೊಂದು ಸಲ ಮಾನವಾದೀಶರು ಮಾನಭಂಗವಾಯಿತು ಅಂತಾದರೆ ತಲೆ ತಗ್ಗಿಸುವ ಕ್ರಮ ಉಂಟು. ನಿನ್ನ ಮಾನ ತೆಗೆಯುವವರಾರು? ಮಾನವಾಧಿಪತಿಯಲ್ವೇ ನೀನು, ಮಾನಧನನಾದ ನೀನು ಸತಿಯರ ತೆರದಿ ಮಂಡೆಯ ತಗ್ಗಿಸಿದ್ದಿ. ಗಂಡ ಇಲ್ಲದವರೆಲ್ಲ ತಲೆ ತಗ್ಗಿಸಿಕೊಂಡು ಅವರಲ್ಲಿದ್ದಂತಹ ಆ ಸೀರೆಯನ್ನೇ ಮುಖಕ್ಕೆ ಮುಸುಕು ಹಾಕಿಕೊಳ್ಳುವ ಕ್ರಮ ಉಂಟು. ನೀನು ಗಂಡ ಸತ್ತ ಹೆಂಗಸಲ್ಲ, ನೀನು ನಿಜಾರ್ಥದ ಗಂಡುಗಲಿ, ಗಂಡಸು ನೀನು. ನೀನು ಹೀಗೆ ಮಾಡುವುದಕ್ಕುಂಟೋ? ಮಾತ್ರವಲ್ಲ, ಇನ್ನೂ ಕೆಲವು ಪಂಗಡ ಉಂಟು. ಕೆಲವರಿಗೆ ಸಮಾಜದ ಮುಂದೆ ತಲೆ ಎತ್ತುವುದಕ್ಕಾಗುವುದಿಲ್ಲ, ಕಾರಣ ಅವರು ಮಾಡಿದ ಕೃತ್ಯ. ಯಾರ್ಯಾರ ಹೊಟ್ಟೆಗೆ ಗತಿ ಇಲ್ಲ ಅಂತ ಮಾಡಿದ್ರೆ ಎಲ್ಲ ಕೆಲವರು ಅವರ ಮೇಲೆ ಬಂದ ಆಪಾದನೆಯ ಮೇರೆಗೆ ತಲೆ ತಗ್ಗಿಸಬೇಕಾಗುತ್ತದೆ. ನೀನೇನು ಯಾರ್ಯಾರ ಅನ್ನಕ್ಕೆ ವಿಷ ಹಾಕಿದವನು? ಅಲ್ಲವಲ್ಲ, ಮಾತ್ರವಲ್ಲ, ಅನ್ಯ ಸ್ತ್ರೀಯರ ಸೀರೆ ಸೆಳೆದವರಿಗೆ ಮತ್ತೊಬ್ಬರ ಸೀರೆ ನೋಡುವಾಗ ತಾವು ತಲೆ ಎತ್ತುವುದು ಹೇಗೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಮತ್ತೊಬ್ಬ ತಲೆ ಸೀರೆ ಕೊಡುವವ ಇದ್ದಾನೆ ಅಂತಾದ್ರೆ ಅವನ ಮುಂದೆ ತಲೆ ತಗ್ಗಿಸಬೇಕಾಗುತ್ತದೆ. ಏನು ಸೀರೆಗೆ ಸೈ ಕೈ ಹಾಕಿದ ಪ್ರಸಂಗ ಉಂಟ? ಹಾಕಿಸಿದ್ದಿರಬಹುದು ಬಿಡು. ಆದ್ದರಿಂದ ಹೇಳ್ತಾ ಇದ್ದೇನೆ, ಹಿಂದೆ ಗತಿಸಿದ ಘಟನೆಗಳನ್ನು ಮರೆತು ಬಿಡು. ಇದೀಗ ಭೂಮಂಡಲಾಧಿಪತಿಯಾಗಿ ತಲೆ ಎತ್ತಿ ಮಾತಾಡುವ ಅರ್ಹತೆ ಹೊಂದಿದವ ನೀನು. ಚಂದ್ರಾನ್ವಯದ ಘನತೆಯನ್ನು ಉಳಿಸಿಕೊಂಡು ಮುಖ ಎತ್ತು ಭಾವ, ಮಾತಾಡು. ಯಾಕೆ ಕೋಪ? ಹೌದು, ಒಂದು ಉಲ್ಕಾಪಾತದಂತೆ ಧೂಮಕೇತುವಿನಂತೆ ಪ್ರವೇಶಿಸಿದಿ. ಕೇಸರಿಯ ಪೀಠದ ಗೊಣಸು ಮುರಿದುದು ಅಜ್ಜಭೀಷ್ಮರು ಕೈ ಕೊಟ್ರು. ನೀ ಹೇಳ್ತಿ ನಾನು ನಿನಗೆ ಕೈ ಕೊಡಬೇಕು ಅಂತ ಬಂದಿದ್ದೇನೆ ಅಂತ. ನೀ ಹೋದ ಹೋದಲ್ಲಿ ಕೈ ಕೊಟ್ಟದ್ದೆ, ಮತ್ತೆ ನೀ ಕೈ ಹಿಡಿದದ್ದು ಎಲ್ಲಿಟ್ಟು? ನಂಬಿದವರ ಕೈ ಬಿಡಲಿಲ್ಲ, ಕೈ ಕೊಟ್ಟದ್ದೆ. ಅಥವಾ ಕೃಷ್ಣ ಆಧರಿಸಬೇಕಾದಂತಹ ದಯನೀಯ ಸ್ಥಿತಿ ಹಸ್ತಿನಾವತಿಯ ಸಿಂಹ ವಿಸ್ತಾರಕ್ಕಿಲ್ಲ, ಅಜ್ಜ ಭೀಷ್ಮಾಚಾರ್ಯರು ಪ್ರಾಮಾಣಿಕವಾಗಿ ಬಂದು ಕೈ ನೀಡಿದ್ದಾರೆ. ಅಜ್ಜನ ಉಪಸ್ಥಿತಿಯೇ ಸಭೆಯ ವೈಭವವನ್ನು ಎತ್ತರಿಸಿದೆ ಅಂತ ತಿಳ್ಕೊಂಡವ ನಾನು. ಹೌದು. ಆಮೇಲೆ ಯಾರದಾದ್ರೂ ಅನ್ನಕ್ಕೆ ವಿಷ ಹಾಕಿದ್ಯೋ? ಯಾರದಾದ್ರೂ ಅನ್ನಕ್ಕೆ ಆಗ್ಲಿಲ್ಲ, ಭೀಮ ಸಾಯ್ಬೇಕು ಅಂತ ಹಾಕಿತ್ತು.
ನನಗೆ ಆ ಬಗ್ಗೆ ವಿಷಾದ ಉಂಟು. ಆ ವಿಷ ನಷ್ಟ ಆಗಿದೆ, ನಷ್ಟ ಆಗಿದೆ, ಹಾಕಿದ್ದು ಕಡಿಮೆ ಆಗಿದೆ, ಆ ಕಾರಣದಿಂದ ವಿಷಾದ ಉಂಟು. ನಾನು ಮತ್ತೆ ಬಯಲಿನಲ್ಲಿ ಅಡಗುವ ಜನವೂ ಅಲ್ಲ. ಅಲ್ಲ ಅಲ್ಲ ಅಲ್ಲ, ಏನು ಸೀರೆ ಕೊಡುವ ಇದ್ದಾನೆ ಅಂತ ಸೀರೆ ಎಳೆಯುವುದು ಏನು ಮಾಡುವುದು? ದಾಸಿಯರು ಅಸಭ್ಯವಾಗಿ ತಮ್ಮ ಸ್ವಸ್ವರೂಪ ಅಜ್ಞಾನವನ್ನು ಮರೆತು ಒಬ್ಬ ಯಜಮಾನನ್ನು ಗೌರವಿಸದೇ ಇದ್ರೆ ಹಸ್ತಿನಾವತಿಯಲ್ಲಿ ಏನಾಗ್ತದೆ ಎನ್ನುವುದಕ್ಕೊಂದು ಮುನ್ಸೂಚನೆ ಇದು. ಓಹೋ, ಆದರ್ಶ ವಸ್ತ್ರಾಪಾರದ ಪ್ರಯತ್ನ. ನೀವು ಪ್ರಸಂಗವನ್ನೇ ವಸ್ತ್ರಾಪಾರ ವಸ್ತ್ರಾಪಾರ ಅಂತ ಹೇಳಿದ್ದೀರಿ. ಎಲ್ಲಿಯಾದ್ರೂ ಕೃಷ್ಣ ಕೃಷ್ಣ ಶ್ರೀಕೃಷ್ಣ ಪ್ರಸಂಗವೋ ಅಕ್ಷಯಾಂಬರ ವಿಲಾಸ ಹೇಳ್ತೀರಿ. ಹೌದೌದು, ಎಲ್ಲಿಯಾದ್ರೂ ಕೌರವ ಕೌರವ ಕೌರವನೋ ಅದು ವಸ್ತ್ರಾಪಾರ ಅಲ್ವೋ? ಪ್ರಸಂಗದ ಶಿರೋನಾಮೆ ನಿಮಗೆ ಬೇಕಾದಾಗ ಇಡ್ತೀರಿ ನೀವು. ಹೌದೌದು, ನಾನು ಅದಕ್ಕೆ ಬದ್ಧನೂ ಅಲ್ಲ, ನನಗೆ ಬಾಧ್ಯತೆಯೂ ಇಲ್ಲ. ಹಾಗಾದ್ರೆ ಯಾಕೆ ಮುಖಕ್ಕೆ ಬೆಟ್ಟ ಹಾಕಿಕೊಂಡಿದ್ದೇನೆ? ಕೋಪವ ತಾಳುತ ಬಂದದ್ದಲ್ಲ, ನಿನ್ನ ಅಭಿಮಾನಿ ವರ್ಗ ಒಂದುಂಟು ನಿನ್ನೊಟ್ಟಿಗೆ, ಕಾಷಾಯ ವಸ್ತ್ರಧಾರಿಗಳಾಗಿ ಬಂದಿದ್ದಾರೆ. ನಿಜ, ಹಸ್ತಿನಾವತಿಯ ಪುರಪ್ರವೇಶ ಮಾಡುವಾಗ ವಿದುರನ ಗೌರವಾಧ್ಯಕ್ಷತೆಯಲ್ಲಿ ಒಂದು ಭಜನಾ ಸಂಘ ನಿನ್ನನ್ನು ಅನುಸರಿಸಿದೆ. ನಿಜ, ಕೃಷ್ಣ ಹರೇ ಪಾಹಿಮ. ಹೌದಾ? ನೋಡು 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 ಗೋಪಿ ಕೃಷ್ಣನ. ಹೌದಾ? ನಮ್ಮ ಹೌದೌದು, ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಿದ್ದಿದೆ. ಅದಕ್ಕೆ ಬೇಕಾಗಿ ಯಾರು ಭಾವುಕರಿದ್ದಾರೆ, ಯಾರು ಭಕ್ತರಿದ್ದಾರೆ, ಅವರ ಅಭಿಮಾನಕ್ಕೆ ಅವರ ಭಕ್ತಿಗೆ ಎಳ್ಳಿ ನಿಂತು ಒಡಕೋಗಬಾರದು. ನಿನ್ನ ಮೇಲೆ ನನಗೆ ಬಂದಂತಹ ಸಿಟ್ಟನ್ನು ಸಭೆಗೆ ತೋರಿಸಬೇಕಾದು ಎನ್ನುವುದಕ್ಕೆ ಬೇಕಾಗಿ ಅವಕುಂಠನ ಕೋಪವ ತಾಳುತ್ತ ನಿನ್ನನ್ನು ನಾನು ಕೋಪಿಸುವುದ? ಅಥವಾ ನನ್ನ ಕೋಪಕ್ಕೆ ಪಾತ್ರನಾಗುವಷ್ಟು ದೊಡ್ಡ ಜನವ ನೀನು? ಒಂದು, ಅಥವಾ ನಾನು ಕೋಪಿಸಿದ್ರೆ ನೀನು ಸಣ್ಣವನಾಗುವಷ್ಟು ಸಣ್ಣವನೋ? ಅಲ್ಲ, ಕೃಷ್ಣ ಏನು, ಕೃಷ್ಣ ಎಷ್ಟು ನಿರ್ಣಯ ಮಾಡ್ಲಿಕ್ಕೆ ಸುಯೋಧನ ಅಲ್ಲ. ಅಲ್ಲ, ಪ್ರಪಂಚ ನಿರ್ಣಯಿಸಿದೆ ಕೃಷ್ಣನನ್ನು ಏನು ಅಂತ. ನಾನು ನಿರ್ಣಯಿಸಬೇಕಾಗಿಲ್ಲ, ನನಗೆ ಸಿಟ್ಟು ಬರುವುದಕ್ಕೆ ಕಾರಣ ಉಂಟು. ಏನು? ಸೌಹಾರ್ದವಾಗಿ ಹಾರ್ದಯುತವಾಗಿ ವ್ಯವಹರಿಸುವಂತೆ ನೀನು ಹಸ್ತಿನಾವತಿಯ ಪ್ರವೇಶ ಮಾಡಿದ್ದೀಯೋ ಇಲ್ಲವೇ? ಬಂದಿಯೋ ನೀನು? ಇಲ್ಲವೇ? ಬಂದಿಯೋ ನೀನು? ಇಲ್ಲವೇ? ಕೃಷ್ಣ ಸುಯೋಧನ ಪೂಜ್ಯ ಪಿತೃಮಹಾಶಯರು ನಿನ್ನ ಸ್ವಾಗತಕ್ಕಾಗಿ ಕಾದುಕೊಳ್ಳುತ್ತಿದ್ದಾರೆ. ನಿಜ, ಜನ್ಮಾಂಧ ಕೃಷ್ಣನನ್ನು ಮುಟ್ಟಿ ನೋಡಬೇಕು, ಪಾದಸ್ಪರ್ಶ ಮಾಡಬೇಕು. ಗಂಡನಿಗೆ ಇಲ್ಲದೇ ಇರುವ ಭಾಗ್ಯ ತನಗೆ ಬೇಡ ಅಂತ ನನ್ನವೇ ಗಾಂಧಾರಿ ದೇವಿ ಒಮ್ಮೆ ಕೃಷ್ಣನನ್ನು ಕಾಣಬೇಕು. ಕೃಷ್ಣನನ್ನು ಕಾಣಿ ಭಾವುಕರಾಗಿ ಮುದುಕ ಮುದುಕಿಯರು ನೆತ್ತಿಯ ಮೇಲೆ ಬಂದ ಸೂರ್ಯ ಜಾರುವಲ್ಲಿಯವರೆಗೆ ಬೀದಿಯಲ್ಲಿ ನಿಂತಿದ್ದಾರೆ. ಕೃಷ್ಣ, ನಿನಗೆ ಒಂದು ಕನಿಕರ ಇಲ್ಲ, ಕಣ್ಣಿನಲ್ಲಿ ರಕ್ತ ಇಲ್ಲದ ಜಾತಿ ನೀನು. ಯೋಗ ಇದ್ದವರಿಗೆ ದರ್ಶನ ಆಗುತ್ತದೆ. ದರ್ಶನ ಜಾತ್ರೆಯಲ್ಲೇ ಮಾಡ್ಬೇಕಷ್ಟೇ, ದೇವರ ಉತ್ತಮ ನೀಸಲ ದರ್ಶನ ಬಲಿ ಅಂತ ಅಲ್ಲ ಇದ್ರೆ ಬನ್ನಿಯಾ ನೀನು. ಅವರನ್ನು ಕಂಡು ತಟ್ಟೆಯಲ್ಲಿ ನಾಲ್ಕು ಮುತ್ತನ್ನು ಹಿಡ್ಕೊಂಡಿಯಂತೆ. ಹೋಗುವಾಗ ಯಾರಿಗಾದ್ರೂ ಮುತ್ತು ಕೊಡ್ತೇನೆ ಹೇಳಿದ್ಯಾ? ಇಲ್ಲ. ಇಲ್ವಾ? ಮುತ್ತಿನಂತ ಸ್ವತ್ತು ಕೊಡ್ತೇನೆ ಅಂತ ಹೇಳಿದ್ದೇನೆ. ನಾಲ್ಕು ಮುತ್ತು ನೀನು ತೆಕ್ಕೊಂಡಿ ಅಂತ ಯಾರೋ ಹೇಳಿದ್ರು. ನಮ್ಮ ಮಾರೆ ಮನೆಯ ಮುಂದೆ ನಿನ್ನ ತಂಗಿ ಭಾನುಮತಿ, ನನ್ನ ಹೆಂಡತಿ ಬೆಳಗ್ಗೆ ಎದ್ದು ಕಿರಿಕಿರಿ ಇವತ್ತು ಬರಮಿ ಮೂರ್ಖ ಎತ್ತದ್ದು. ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ, ಎಂಥದ್ದೇ ಹೇಳಿ? ಅಣ್ಣ ಬರುವುದಲ್ವ ಅಂತ ಅವಳಿಗೆ, ಭಾನುಮತಿಗೆ. ಅವಳು ಚಿನ್ನದ ತಂಬಿಗೆಯಲ್ಲಿ ಹಾಲು, ಬೆಳ್ಳಿ ತಂಬಿಗೆಯಲ್ಲಿ ನೀರು. ಪಕ್ಕ ಸಂಶಯ ಆಯ್ತು, ನೀನು ಚಿನ್ನದ ತಂಬಿಗೆಯಲ್ಲಿ ಹಾಲು ಕುಡಿತೀಯ ಇಲ್ಲೋ ಅಂತ ಅವಳಿಗೆ ಗೊತ್ತಿಲ್ಲ. ಮತ್ತೊಂದು ಕೈಯಲ್ಲಿ ಬೆಳ್ಳಿ ತಂಬಿಗೆಯಲ್ಲಿ ಹಾಲು, ಚಿನ್ನದ ತಂಬಿಗೆಯಲ್ಲಿ ನೀರು, ಪಾದ ಪ್ರಕ್ಷಾಳನಕ್ಕೆ ಹರಿವಾಣದಲ್ಲಿ. ಹೌದೌದು, ದೃಷ್ಟಿ ತೆಗಿಲಿಕ್ಕೆ ಹರಿವಾಣದಲ್ಲಿ ಹಾನ, ಪಾದ ಪ್ರಕ್ಷಾಳನಕ್ಕೆ ಪವಿತ್ರ ತೀರ್ಥ. ಮಾತ್ರ ಅಲ್ಲ, ಬಟ್ಟೆ ಶಾಲೆ ಹೀಗೆ ಹಾಕಿ ಕೂತಿದ್ದಾಳೆ ನಿನ್ನ ಕಾಲು ಒರೆಸಲಿಕ್ಕೆ. ಓಹ್, ಏನು ಮದನ ಕೈ ಅಂತ ತಿಳಿದೆಯಾ ನಿನ್ನ ತಂಗಿಯ ಕೈಯನ್ನು? ಮಧ್ಯಾಹ್ನವರೆಗೆ ನನ್ನ ಮಕ್ಕಳು ಮೊಮ್ಮಕ್ಕಳು ನನ್ನ ಉತ್ತರಿ ಹೇಳ್ಕೊಂಡು, ಕೆಲವರು ಅಜ್ಜ, ಕೆಲವರು ಮಾವ,
ಕೆಲವರು ದೊಡ್ಡಪ್ಪ, ಕೆಲವರು ಚಿಕ್ಕಪ್ಪ. ಕೃಷ್ಣ ಮಾವ ಎಷ್ಟೊತ್ತಿಗೆ ಬರೋದು ಅಂತ ಕೇಳುದು ನಿನ್ನ ಅಳಿಯಂದಿರು. ಕೃಷ್ಣ ಅಜ್ಜ ಎಷ್ಟೊತ್ತಿಗೆ ಬರೋದು ಅಂತ ಕೇಳುದು ನಿನ್ನ ಮೊಮ್ಮಕ್ಕಳು. ಕೃಷ್ಣದೇವರು ಎಷ್ಟೊತ್ತಿಗೆ ಬರೋದು ಅಂತ ಕೇಳುದು ನಿನ್ನ ಭಕ್ತರು. ನಿನ್ನ ಕತೆ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ನಾನು. ನೋಡಿದ್ಯಾರ ಮನೆಯಲ್ಲಿ, ಸೆರೆಮನೆಯಲ್ಲಿ ನೀನು ಹುಟ್ಟಿ ಗೋಕುಲಕ್ಕೆ ಹೋಗಿ ಬೆಣ್ಣೆ ಕದಿಯುವ, ಮೊಸರು ಕಡಿಯುವ, ಹೌದಾ, ಸೀರೆ ಎಳೆಯುವ, ಸೀರೆ ಉಟ್ಟವರನ್ನು ಹೊತ್ತುಕೊಂಡು ಹೋಗುವ, ಸೀರೆ ತೊಳೆಯುವವರನ್ನು ಹೊತ್ತುಕೊಂಡು ಹೋಗುವ ಎಲ್ಲ ಘಟನೆಯ ಚಿತ್ರವನ್ನು ರೇಖಿಸಿದ್ದೇನೆ. ಒಳ್ಳೊಳ್ಳೆ ಚಿತ್ರ ಬರೆಸಿದ್ದಿ ಕಂಸವ ದೇವರಿಗೆ. ಆಮೇಲೆ ಯಾವ ಚಿತ್ರವೂ ಇಲ್ಲ. ಇಲ್ಲ ಇಲ್ಲ, ಹೌದಾ? ಕೇಳು, ನಿನ್ನ ಮೊದಲ ಅಭಿಮಾನಿ ನಾನೇನು? ಅರಮನೆಯಲ್ಲಿ ನಿನ್ನ ಚಿತ್ರಗಳನ್ನು ಹಾಕಿಸಿದ್ದೇನೆ. ಇಷ್ಟು ಕೃಷ್ಣಗಾಥೆ ಹೇಳಿದ್ರು ನೀ ಬರ್ಲಿಲ್ಲ. ಇಲ್ಲ, 105 ಮಂದಿ ಬ್ರಾಹ್ಮಣರು ಇವತ್ತು ಹಸ್ತೋದಕಕ್ಕೆ ಮಡಿಯುಟ್ಟು ಕೂತಿದ್ದಾರೆ ಕೃಷ್ಣ. ಹೋ ಹೋ, 100 ಕೌರವರ ದ್ಯೋತಕವಾಗಿ, 5 ಪಾಂಡವರ ದ್ಯೋತಕವಾಗಿ ಊಟಕ್ಕೆ ಕೂತ್ಕೊಳ್ಳು, ಹಸ್ತೋದಕ ತೆಕ್ಕೊಂಡು ಆಪೋಷಣ ಮಾಡುವಾಗ ನೀ ಹೇಳಬೇಕು, ಭಾವ ಪಾಂಡವರಿಗೆ ರಾಜ್ಯ ಕೊಟ್ಟರೆ ನಾ ಆಪೋಷಣ ಮಾಡ್ತೇನೆ ಅಂತ. ನನಗೆ ಹೊಟ್ಟೆ ಸಂಕಟ ಆಗ್ತಿತ್ತು. ಹಸ್ತೋದಕ ಚೆಲ್ಲುವುದ ಅಥವಾ ನಿನಗೆ ದಕ್ಷಿಣೆ ಕೊಡುವುದ, ಪಾಂಡವರಿಗೆ ರಾಜ್ಯ ಇಲ್ಲ ಅಂತ ಹೇಳುದ, ಒಂದು ಕ್ಷಣದಲ್ಲಿ ಊಟದಲ್ಲಿ ಮುಗಿದು ಹೋಗ್ತಿತ್ತು ಪ್ರಸಂಗ. ಆದ್ರೆ ನೀನು ಬರ್ಲಿಲ್ಲ. ನಮ್ಮ ಅರಮನೆಯೋಳು ಆರೋಗಣೆಗೆ ಮನವಾಗದಿರೆ, ಅಜ್ಜಭೀಶ್ವರ ಮನೆಯಲ್ಲಿ ಒಳ್ಳೆ ಮೆಣಸು ಹಾಕಿ ಪದಾರ್ಥ. ಅವ್ರು ಬೇರೆ ಎಂತದ್ದೇ ಕೊಡುದಿಲ್ಲ, ಸಪ್ಪೆ ಊಟ ಅವರು. ಎಲ್ಲಿಯಾದ್ರೂ ಬಾಲ್ಯದಲ್ಲಿ ಪಾಂಡವರು ಕೌರವರು ಹೇಗಿದ್ರು ಕೇಳಲಿಕ್ಕೆ ಅಜ್ಜದಲ್ಲಿ ಹೋಗ್ತಾರೆ ಅಂತ ಕೇಳಿದ್ರೆ, ಅವರ ತುಳಸಿ ಕಟ್ಟೆ ಹತ್ರ ಹೋಗಿ ಅವರ ಜಗಲಿಯಲ್ಲಿ ಕೂತು ಪಾನಕ ತಟ್ಟೆಯನ್ನು ಮುಟ್ಟಿ ನೀ ಹೊರಟಿದ್ಯಂತೆ. ನಿನಗೇನು ಒಳ್ಳೆ ಮೆಣಸಿನ ಕಷಾಯ ಆಗುದಿಲ್ಲ ಕುಡಿದ್ರೆ. ಅಜ್ಜಭೀಶ್ವರ ಮನೆಯಲ್ಲಿಲ್ಲ, ಕೃಪಾಚಾರ್ಯರ ಮನೆಯಲ್ಲಿ, ಅಲ್ಲಿ ಎಲ್ಲದಕ್ಕೂ ಹಾಗೆ ಉಪ್ಪು ಮಾತ್ರ ಹಾಕುದು, ಬೇರೆ ಎಂತದಿಲ್ಲ. ಅದೇನು, ಅವರು ಈಗೀಗ ಸಪ್ಪೆ ಊಟ ಮಾಡ್ಲಿಕ್ಕೆ ತೊಡಗಿದ್ದಾರೆ. ಆಚಾರ್ಯ ಕೃಪರು ಅಕ್ಷರಾಭ್ಯಾಸ ಮಾಡುವಾಗ ಮಕ್ಕಳು ಹೇಗಿದ್ರು ಅಂತ ಕೇಳಲಿಕ್ಕೆ ನೀನು ಕೃಪರ ಮನೆಗೆ ಹೋಗ್ತೇನೆ ಅಂತ ಕೇಳಿದ್ರೆ, ಕೃಪರ ಮನೆಯ ಅಂಗಳದಲ್ಲಿ ಪಾನಕವನ್ನು ಮುಟ್ಟಲಿಲ್ಲ, ತಟ್ಟೆಯನ್ನು ನೋಡಿ ಹೊರಟಿಯಂತೆ. ಬೇಡ ನನಗೆ ಅಂತ ಹೊಟ್ಟೆ ಉಜ್ಜಿಕೊಂಡು, ಹೌದಾ, ಮನವಾಗಲಿಲ್ಲ. ಶಸ್ತ್ರಾಭ್ಯಾಸ ಮಾಡಿಸಿದಂತಹ ದ್ರೋಣರ ಮನೆಯಲ್ಲಿ ಹೋದ್ರೆ ನಿನಗೆ ಬೇಡ. ದ್ರೋಣರ ಮನೆಯಲ್ಲಿ ಸ್ವಲ್ಪ ಹುಳಿ ಮುಂದೆ, ಅವರು ಹುಳಿ ಮುಂದೆ ಇರುವ ಬ್ರಾಹ್ಮಣ, ಖಾರವು ಹೆಚ್ಚಿರಬೇಕು ಸ್ವಲ್ಪ. ಹೌದೌದು, ಅವರ ಮನೆಯಲ್ಲಿ ನೀನು ಏನು ತೆಕ್ಕೊಳ್ಳಿಲ್ಲ. ನಮ್ಮಲ್ಲಿ ಪಾಯಸ ಊಟ ಮಾಡುವಾಗ ಮೆಣಸು ಕಚ್ಚುವ ಅಶ್ವತ್ಥಾಮರ ಮನೆ ಉಂಟು. ಹೌದೌದು, ಬ್ರಹ್ಮಚಾರಿಗಳು ಬೇಕಾದ್ರೆ ನೀನು 16,008 ಮದುವೆ ಆದ್ರು ನಿತ್ಯ ಬ್ರಹ್ಮಚಾರಿ, ಬ್ರಹ್ಮಚಾರಿಯ ಮನೆಯಲ್ಲಿ ಹಸ್ತೋದಕ್ಕಾಗಲಿ ಅಂತ ಅಶ್ವತ್ಥಾಮರ ಮನೆಯಲ್ಲಿ ಅಡುಗೆ ಮಾಡಿದ್ರೆ ನೀನು ಅವರ ಮನೆಯಲ್ಲಿ ಊಟ ನಿನಗೆ ಪರಿಬಳ ಬರಲಿಲ್ಲ. ಇಲ್ಲ, ಒಂದು ವಾರ ಆಯ್ತು ದುಶ್ಯಾಸನ ಮರದಡಿಯಲ್ಲಿ ಮಲಗುವುದು. ಅವನ ಮನೆಯನ್ನು ತೆರವುಗೊಳಿಸಿದ್ದಾನೆ ಕೃಷ್ಣ ಸ್ವಾಗತಕ್ಕೆ ಬೇಕಾಗಿ. ನಮ್ಮ ಅರಮನೆಗಿಂತ ದೊಡ್ಡ ಅರಮನೆ ದುಶ್ಯಾಸನದ್ದು. 12 ಏಕ ವಾತಾಯನದ ವ್ಯವಸ್ಥೆ. ದುಶ್ಯಾಸನನ ಮನೆಗೆ ಹೋಗ್ಲಿಲ್ಲ ನೀನು, ದಲಿತೋದ್ಧಾರ ಅಂತ ಕೇಳಿದ್ದೇನೆ. ಕರ್ಣನ ಮನೆಗೆ ಹೋಗ್ತಿದ್ದರೆ ಕರ್ಣ ಮನೆಗೆ ಹೋಗಿದ್ದೀರಿ. ಇಲ್ಲ, ನಮ್ಮ ಅರಮನೆಯೊಳು ಆರೋಗಣೆಗೆ ಮನವಾಗದರೆ ಭೀಷ್ಮ ದ್ರೋಣ ಕೃಪ ಸೈಂಧವ ಉಳಿದ ಎಲ್ಲ ಆಲಯವನ್ನು ಬಿಟ್ಟು ನೀನು ಹೋದದ್ದು ಎಲ್ಲಿಗೆ ಅಂತ ನನಗೆ ಗೊತ್ತುಂಟು. ಎಲ್ಲಿಗೆ ಹೋದದ್ದು? ವಿದುರನ ಮನೆಗೆ. ಹೌದಾ? ಮಗುಳೆ ತೊತ್ತಿನ ಮಗನ ಮನೆಯಲ್ಲಿ ಸೊಗಸಿ ನಿಂದಲಿ ಹಸಿವೆ ನೀಗಿದೆ. ಬಗೆಗಳಲ್ಲ ಪಾಂಡವರು, ನೀನು ಅಗಡು ಎನಗೆ. ಯಾರಮ್ಮ ಯಾರು ವಿದುರ ಯಾರು? ನನ್ನ ನಿರೀಕ್ಷೆಯನ್ನೇ ಹುಸಿ ಮಾಡಿದೆ ಕೃಷ್ಣ. ಓಹೋ, ಸನ್ನಾನಕಾರನಾಗಿ ಹೊರಟವ ನೀನು, ನಿಜ ಧರ್ಮಯನಿಂದ ಪ್ರೇರಿತನಾಗಿ ಬಂದವ ನೀನು. ಈಗ ಬರ್ತಾನೆ, ಈಗ ಬರ್ತಾನೆ, ಈಗ ಬರ್ತಾನೆ ಅಂತ ಕುತೂಹಲದಿಂದ ಕಣ್ಣರಳಿಸಿ ಕುಳಿತರೆ 4 ನನ್ನ ರಾಜಕೀಯ ಚಟುವಟಿಕೆಯನ್ನು ನಿಲ್ಲಿಸಿದ್ದೀನಿ. ಈಗ ಬರ್ತಾನೆ, ಈಗ ಬರ್ತಾನೆ ಅಂತ ನಾ ಒಡ್ಡಲೋಗ ಕೊಡುದು ನೀನಿಲ್ಲ. ಹೌದೌದು, ತಂಬಿಗೆ ಹಿಡ್ಕೊಂಡು ಬಂದ್ರೆ ನೀನು ಎತ್ತು, ಹೌದಾ, ನೇಗಿಲು ಹಿಡ್ಕೊಂಡು ಬಂದ್ರೆ ನೀನು ಹಸು, ಹೌದಾ, ಯಾವುದಕ್ಕೂ ವಿನಿಯೋಗಕ್ಕೆ ಇಲ್ಲವ. ಕುಲವಿಹೀನನು ಇದುರ. ಇದು ನಾನು ಹೇಳುದಲ್ಲ, ವ್ಯಾಸರು ಹೇಳಿದ್ದು. ನಿನ್ನ ಚಿಕ್ಕಪ್ಪ? ನನ್ನ ಚಿಕ್ಕಪ್ಪನೇ, ಅಪ್ಪನಿಗೆ ಹುಟ್ಟಿದವನೇ. ಆದ್ರೆ ಅದಲ್ಲ, ವ್ಯಾಸರು ಪ್ರಪಂಚಕ್ಕೆ ಹೇಳಿದ ಸಂದೇಶ ಇದು. ಜನ್ಮಾಂಧನಾದಂತಹ ನನ್ನಯ್ಯ ಸಿಂಹಾಸನ ಕನ್ನರ್ಹ, ಪಾಂಡುರೋಗಿಯಾದಂತಹ ಪಾಂಡವ ಅವ ಮಧ್ಯಮಾರ್ಹತೆ, ವಿದುರ ಕ್ಷೇತ್ರ ದೋಷಿ, ಕುಲವಿಹೀನನು ವಿದುರ. ಇದು ವ್ಯಾಸರು ಪ್ರಪಂಚಕ್ಕೆ ಹೇಳಿದಂತಹ ಸಂದೇಶ. ಅವರು ಸಣ್ಣ ಕೇಳಿದ್ರು, ನಾವು ಸ್ವಲ್ಪ ದೊಡ್ಡ ಕೇಳಿದ್ದೇವೆ ಅಷ್ಟೇ, ಮತ್ತೆ ಎಂತದಿಲ್ಲ ಅದರಲ್ಲಿ. ನಿಮ್ಮ ಸ್ವರ ಏರ್ತದೆ. ಮುನ್ನ ನೀ ಗೋವಳನು. ಹೋ ಹೋ,
ಮುನ್ನ ನೀ ಗೋವಳನು ಈಗ ಈಗ ನೀನು ಸಂಧಾನಕಾರ ಅಂತ ನಿನಗೊಂದು ಹೊಸ ಪಾತ್ರ ಬಂದಿದೆ ಅಲ್ಲ ಸೆರೆಮನೆಯಿಂದ ಹೊರಗೆ ಬಂದು ಆ ರಾತ್ರಿ ಬುಟ್ಟಿಯಲ್ಲಿ ಮಲಗಿ ಶೇಷ ಅವತಾರದಲ್ಲಿ ಇದು ಕತೆ ನಮ್ಮ ಅಜ್ಜ ಹೇಳಿದ್ದು ನನಗೆ ವಿಶ್ವಾಸ ಇಲ್ಲ ಅಜ್ಜ ಹೇಳಿದ ಕಾರಣ ಅಜ್ಜನ ಹತ್ರ ವಿಶ್ವಾಸ ಉಂಟು ಅದಕ್ಕೆ ಬೇಕಾಗಿ ಹೋಗಿ ಗೋಕುಲದಲ್ಲಿ ಗೋಪಾಲರ ಸಹವಾಸದಲ್ಲಿ ಅಲ್ಲಿ ಮರದಡಿಯಲ್ಲಿ ಮಲಗಿ ಹುಲ್ಲ ಚಾಪೆಯಲ್ಲಿ ಹೊರಳಾಡಿ ಚಾಪೆ ಹಾಕಿದಲ್ಲಿ ಮಲಗುವುದಿಲ್ಲ ಮಲಗಿದಲ್ಲಿ ನಿದ್ದೆ ಬರುವುದಿಲ್ಲ ಯಾರ ಹಾಸಿಗೆ ಆಗ್ತದೆ ಯಾರ ದಿಂಬು ಆಗ್ತದೆ ನಿನಗೆ ಎಂತದ್ದು ಆಗ್ತದೆ ಕೃಷ್ಣ ದಿವಸಕ್ಕೊಂದು ಕಡೆಯಲ್ಲಿ ಬಿಡಾರ ನಿರಾಮಯ ದಿವಸಕ್ಕೊಂದು ಕಡೆಯಲ್ಲಿ ನೀನು ಹೌದೌದು ಆ ದಿವಸಕ್ಕೆ ಮೂರು ಕಡೆಯಲ್ಲಿ ಈಗೀಗ ಅಲ್ಲಿವರೆಗೆ ಮುಟ್ಟಿದೆ ಇನ್ನು ಇಲ್ಲಿಂದ ಎಲ್ಲಿಗೆ ಹೋಗಿ ಪುನಃ ಇಲ್ಲಿಗೆ ಬರ್ಲಿಕ್ಕೆ ಉಂಟು ಅಂತ ಗೊತ್ತಿಲ್ಲ ಕೃಷ್ಣ ಮುನ್ನ ನೀ ಗೋವಳನು ವರ ಸಮ್ಮಿಳಿತಲೇ ಸೈ ನಿನಗೆ ಮತ್ತು ವಿದುರನಿಗೆ ಸರಿ ಬರುವುದು ಹೌದು ನಿನ್ನ ಕೈ ಅವನ ಹೆಗಲ ಮೇಲೆ ಅವನ ಕೈ ನಿನ್ನ ಸೊಂಟದ ಮೇಲೆ ಹಾಗಾದ ಕಾರಣ ನೀನು ವಿದುರನ ಮನೆಗೆ ಹೋಗಿದ್ದಿ ಎನ್ನುವುದರಿಂದ ತಿರಸ್ಕರಿಸಿದ್ದೇನೆ ನಿನ್ನನ್ನು ನೀನು ನನ್ನನ್ನು ತಿರಸ್ಕರಿಸಿದ್ದಿ ಹಾಗೆಂದು ಬಂದದ್ದು ಸಂಧಾನಕಾರನಾಗಿ ಎನ್ನುವುದನ್ನು ಪ್ರಾಮಾಣಿಕವಾಗಿ ಒಪ್ಪುತ್ತಿದ್ದಾನೆ ಹೌದು ಆದರ ಸುಯೋಧನ ಕೃಷ್ಣ ನಿನ್ನ ಬಗ್ಗೆ ಅಭಿಮಾನ ಇಲ್ಲದವ ಯಾವತ್ತೂ ಕೃಷ್ಣನಲ್ಲ ನಿನ್ನ ಸಾಧನೆಯ ಬಗ್ಗೆ ನಿನ್ನ ಲಕ್ಷ್ಯದ ಬಗ್ಗೆ ನಿನ್ನ ಚಿಂತನೆಯ ಬಗ್ಗೆ ಅಭಿಮಾನವನ್ನೇ ಹೊಂದಿದವ ನಾನು ಆದ್ದರಿಂದಲೇ ನಿನ್ನಲ್ಲಿಗೆ ಸಂಧಾನಕ್ಕೆ ಬರುವುದಕ್ಕೆ ಮೊದಲೊಬ್ಬರು ಬಂದವರು ತಾನು ಹೋದ ಕಾರ್ಯ ಸತ್ಯವಾಗಲಿಲ್ಲ ಅಂತ ತಾವು ಬಂದ ಕಾಲದಲ್ಲಿಯೂ ಧರ್ಮರಾಯ ಹೇಳಿದಾಗ ಪ್ರಾಮಾಣಿಕವಾಗಿ ಒಪ್ಪಿಕೊಂಡವ ಒಪ್ಪಿಕೊಳ್ಳುವಲ್ಲಿ ಕಾರಣವಾದದ್ದು ನಿನ್ನ ಮೇಲೆ ನನಗಿತ್ತ ಅಭಿಮಾನ ಸುಯೋಧನ ಕೌರವ ಪಾಂಡವರು 105 ಮೇಳೈಸಬೇಕು ಹಸ್ತಿನೇಯ ನೆಲದಲ್ಲಿ ಆ ಮುಖಾಂತರವಾಗಿ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯಾಗಬೇಕು ಆರ್ಯಾವರ್ತದಲ್ಲಿ 55 ರಾಷ್ಟ್ರದವರು ಮಕುಟವಿರುವ ಮನ್ನಣೆಯ ನೆಲ ಅದರ ಮೌಲ್ಯ ಸ್ಥಿರಗೊಳ್ಳಬೇಕು ಎನ್ನುವಂತಹ ಅಪೇಕ್ಷೆಯನ್ನೇ ಹೊತ್ತವ ನಾನು ಹಾಗಾದ ಕಾರಣವೇ ಸಂಧಾನ ಪ್ರಕ್ರಿಯೆಗೆ ಒಪ್ಪಿ ಬಂದವನಿದ್ದೇನೆ ಈಗ ನೀನಾಡುವ ಮಾತನ್ನು ನಿನ್ನ ವರ್ತನೆಯನ್ನು ಇದನ್ನೆಲ್ಲ ನೋಡುವಾಗ ಇನ್ನೂ ನಿನ್ನ ಛಲವನ್ನು ನೀನು ಬಿಡುವುತ್ತಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ ಆದರೆ ಇಲ್ಲಿ ನನಗಿರುವ ಲಕ್ಷ್ಯ ಏನು ಬಲ್ಲೆಯ ಏನು ಪಾಂಡವರು ಬೇರೆಯಲ್ಲ ಕೌರವರು ಬೇರೆಯಲ್ಲ ಅವರು ಬೆರೆಯಬೇಕು ಎನ್ನುವುದೇ ನನ್ನ ಲಕ್ಷ್ಯ ಆದರ ಪಾಂಡು ಸುತರು ಯೋಚನೆ ಮಾಡು ಪಾಂಡವರು ಆದರು ಹೇಗಾದರು ಹೇಗೆ ದೇವಪ್ರಸಾದ ನಿಮಿತ್ತವಾಗಿ ಪಾಂಡುನಂದನರು ಎಂದಾದರು ಅದನ್ನು ಋಷಿ ಪರಿಷತ್ತಾಗಲಿ ಆಚಾರ್ಯ ಭೀಷ್ಮರಂತಹ ಹಿರಿಯವರಾಗಲಿ ಒಪ್ಪಿಕೊಂಡರು ಅಂತಹವರೇ ಈ ಮಣ್ಣಿನ ಮಕ್ಕಳವರು ಎಂದು ಒಪ್ಪಿಕೊಂಡ ಕಾಲದಲ್ಲಿ ಅವರು ಉಪೇಕ್ಷಿತರಲ್ಲ ಅವರು ಅಪೇಕ್ಷಿತರು ಎನ್ನುವುದು ನಮಗೆಲ್ಲ ವೇದ್ಯವಾಗುವಂತಹ ಸಂಗತಿ ಅಂತಹವರನ್ನು ನೀನು ನಿರ್ಲಕ್ಷಿಸುತ್ತಾ ಇದ್ದಿ ಸುಯೋಧನ ಇದೀಗ ಅವರನ್ನು ನೀನು ಇಲ್ಲಿಂದ ಬೇರೆ ಕಡೆ ಅಟ್ಟುವುದಕ್ಕೆ ಅಲ್ಲ ನಿಷ್ಪಾಂಡವ ಪೃಥ್ವಿ ಎನ್ನುವ ಧೋರಣೆಯನ್ನು ತಳೆಯುವುದಕ್ಕೆ ಕಾರಣವಾದದ್ದು ಪಾಂಡವರು ನಮ್ಮವರಲ್ಲ ಎಂಬ ಭಾವನೆಯಲ್ಲಿ
ತಿರಗೊಂಡದ್ದೆ ತಾನೆ ಆ ಭಾವ ಯಾಕೆ ಆ ಅಭಾವದಿಂದಲೇ ನೀನು ಮುಕ್ತನಾಗಬೇಕು ಮಾತ್ರವಲ್ಲ ನಿಮ್ಮ ನೂರೈವರ ಪ್ರಭಾವ ಲೋಕದಲ್ಲಿ ಪ್ರಸ್ತುತಗೊಳ್ಳಬೇಕು ಎನ್ನುವ ಅಪೇಕ್ಷೆ ನನಗುಂಟು ಹಾಗಾಗಿ ಹೇಳುತ್ತೇನೆ ಈ ಮೊದಲು ನಡೆದಂತ ಅರ್ಥಾತ್ ಈ ಹಿಂದೆ ಘಟಿಸಿದ ಘಟನೆಗಳನ್ನೆಲ್ಲ ಮರೆತು ಬಿಡು ಊಟ ಊಟಕ್ಕಾಗಿ ಬಂದವನಲ್ಲ ಸುಯೋಧನ ನಾನು ಊಟಕ್ಕಾಗಿ ಬಂದವ ನಿಮ್ಮಿರುವರ ಆಟ ಪಾಠದ ಬಗ್ಗೆ ತಿಳಿದು ಬಂದವ ಮಾತ್ರವಲ್ಲ ಇಲ್ಲಿ ನಿನ್ನ ಅವರ ದ್ವೇಷಕ್ಕಾಗಿ ಊಟ ಹೂಡುವವರನ್ನು ನಿಗ್ರಹಿಸುವುದಕ್ಕಾಗಿ ಬಂದವ ಆ ನೆಲೆಯಿಂದ ನಿನ್ನಲ್ಲಿ ಹೇಳ್ತಾ ಇದ್ದೇನೆ ಈ ಮೊದಲು ನಡೆದ ಎಲ್ಲಾ ಘಟನೆಗಳನ್ನು ಮರೆತು ಬಿಡು ಅವರನ್ನು ಕಾಡಿಗಟ್ಟಿದೆ ಜೂಜಿನ ಪ್ರಕರಣದಲ್ಲಿ ಈ ಮೇದಿನಿಗೆ ಅವರ ಅರ್ಹರಲ್ಲ ಅಂತ ಕಾಣಿಸುವುದಕ್ಕೆ ಹೊರಟೆ ಒಂದಲ್ಲ ಎರಡಲ್ಲ ಹನ್ನೆರಡು ವರ್ಷಗಳ ವನವಾಸ ಒಂದು ವರ್ಷದ ಅಜ್ಞಾತವಾಸವನ್ನು ಪೂರೈಸಿ